प्रवाह बंदाग प्रधानि मोदी बरलिल्ल ईग बर्ता इद्दारे अंत हेळि मोदी विरुद्ध माजी सीएं सिद्धरामय्य आक्रोशवन्न व्यक्तपडिसुत्ता इद्दारे आरोपवन्न माड्ता होग्ता इद्दारे प्रवाह बंदंत संदर्भदल्लि प्रधानि मोदी अवरु एल्लि होगिद्रु मोदी विरुद्धवागि ईग माजी सीएं आगिरुवंत सिद्धरामय्य अवरु तीव्र आक्रोशवन्न व्यक्तपडिसुत्ता इद्दारे सिद्धू आरोपक्के कंदाय सचिव आर् अशोक् कूड हेळिकेयन्न कोट्टिद्दारे मोदी शा राजनाथ सिंग योगी एल्लरू कूड बर्ता इद्दारे अन्नुवंत मातन्न हेळिद्दारे राज्यदल्लि बीजेपी नायकत्व इदे अदक्कागि बर्ता इद्दारे प्रवाह बंदाग सिद्धरामय्य अवरु कूड काणिसिरलिल्ल प्रवाह बंदु होद बळिक सिद्धरामय्य होगि बंद्रु ई हिंदे प्रवाह बंदाग मनमोहन सिंग एन् माडिद्रु अन्नुवंत प्रश्नेयन्न मरु प्रश्नेयन्न हाक्ता इद्दारे ನೀವೆಷ್ಟು ಕೊಟ್ರಿ ನಾವೆಷ್ಟು ಕೊಟ್ಟಿದ್ದೇವೆ ಅನ್ನೋದು ಚರ್ಚಿಸೋಣ ಬಿಎಸ್ವೈ ಹಾಗೂ ನಾನು ಸೇರಿ ಎಲ್ಲರೂ 15 ಜಿಲ್ಲೆಗಳಲ್ಲಿ ಪ್ರವಾಸವನ್ನ ಕೈಗೊಳ್ಳತಾ ಇದೀವಿ ಪ್ರಧಾನಿ ಮೋದಿ ಅವರ ಸೂಕ್ತ ಸಲಹೆಯಂತೆ ಪ್ರವಾಸವನ್ನ ಮಾಡ್ತಾ ಇದ್ದು ಮೋದಿ ಶಾ ರಾಜನಾಥ್ ಸಿಂಗ್ ಯೋಗಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅನ್ನುವಂತ ಸಮರ್ಥನೆಯನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಅಶೋಕ್ ಅವರು ಪ್ರತಿಪಕ್ಷಗಳು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಪ್ರತಿ ಬಾರಿಯೂ ಕೂಡ ಮೋದಿ ಅವರು ಬಂದು ಹೋಗ್ತಾ ಇದ್ದಾರೆ ರಾಜ್ಯದಲ್ಲಿ ಚುನಾವಣೆ ಒಂದು ವರ್ಷದಲ್ಲಿ ಸೋ ಹಾಗಾಗಿ ಇನ್ನೇನು 2-3 ತಿಂಗಳು ಬಾಕಿ ಇರುವಂತ ಸಂದರ್ಭದಲ್ಲಿ ವರಿಷ್ಠರು ಬಂದು ಹೋಗ್ತಾ ಇರುವಂತದ್ದು ಪ್ರತಿಪಕ್ಷದವರಿಗೆ ಒಂದು ರೀತಿಯ ನುಂಗಲಾರದ ತುಪ್ಪ ಆಗಿಬಿಡುತ್ತೆ ಒಂದು ಕಡೆ ಬಿಜೆಪಿ ಒಂದು ಅಭಿವೃದ್ಧಿ ಮಂತ್ರವನ್ನ ಜಪಿಸುವುದರ ಮೂಲಕ ಒಂದಷ್ಟು ಸಭೆ ಸಮಾರಂಭಗಳು ಉದ್ಘಾಟನೆಗಳನ್ನು ಮಾಡುವುದರ ಮೂಲಕ ಜನರನ್ನು ತಮ್ಮತ್ತ ಸೆಳೆದುಕೊಳ್ಳುವಂತ ಪ್ರಯತ್ನವನ್ನ ಒಂದು ಕಡೆ ಮಾಡ್ತಾ ಇದ್ದರೆ ಈಗ ಪ್ರತಿಪಕ್ಷಗಳು ಟಾಂಗ್ ಅನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಏತಕ್ಕಾಗಿ ಬರ್ತಾ ಇದ್ದಾರೆ ಈ ಭಾರಿಯಾಗಿ ಇಷ್ಟು ಬಾರಿ ಬರ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಪ್ರತಿಪಕ್ಷದವರು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇರಬಹುದು ಎಲ್ಲರೂ ಕೂಡ ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಇದೆಲ್ಲವೂ ಕೂಡ ಪ್ರವಾಹ ಬಂದಾಗ ಬಂದಿರಲಿಲ್ಲ ಇಲ್ಲಿ ಜನಸತ್ತಾಗ ಬಂದಿರಲಿಲ್ಲ ಈಗ ಬಂದು ಹೋಗ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ರು ಇದಕ್ಕೆ ಈಗ ತಿರುಗೇಟನ್ನ ಕೂಡ ಅಶೋಕ್ ಅವರು ಕೊಡ್ತಾ ಇದ್ದಾರೆ ಸಿದ್ದು ಆರೋಪಕ್ಕೆ ಈಗ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೋದಿ ಇರಬಹುದು ಶಾ ಇರಬಹುದು ರಾಜನಾಥ್ ಸಿಂಗ್ ಇರಬಹುದು ಯೋಗಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ರಾಜ್ಯದಲ್ಲಿ ಬಿಜೆಪಿ ನಾಯಕತ್ವ ಇದೆ ಹಾಗಾಗಿ ಬರ್ತಾ ಇದ್ದಾರೆ ಅನ್ನುವಂತ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಪ್ರವಾಹ ಬಂದಾಗ ಸಿದ್ದರಾಮಯ್ಯ ಅವರೇ ಕಾಣಿಸಿರಲಿಲ್ಲ ನಮಗೆ ಇವಾಗ ಹೇಳ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯ ಅವರೇ ಕಾಣಿಸ್ತಿರಲಿಲ್ಲ ಪ್ರವಾಹ ಬಂದು ಹೋದ ಬಳಿಕ ಸಿದ್ದರಾಮಯ್ಯ ಹೋಗಿ ಬಂದ್ರು ಈ ಹಿಂದೆ ಪ್ರವಾಹ ಬಂದಾಗ ಮನಮೋಹನ್ ಸಿಂಗ್ ಏನು ಮಾಡ್ತಾ ಇದ್ರು ಅನ್ನುವಂತ ಮರು ಪ್ರಶ್ನೆಯನ್ನ ಹಾಕ್ತಾ ಇದ್ದಾರೆ ಈಗ ಮಾತಿನ ಚಕಮಕ್ಕಿ ಒಬ್ರಿಗೊಬ್ರು ಕೌಂಟರ್ ಕೊಡುವಂತ ಪ್ರಸಂಗ ಕೂಡ ನಿರ್ಮಾಣ ಆಗಿದೆ ನೀವೆಷ್ಟು ಕೊಟ್ರಿ ನಾವೆಷ್ಟು ಕೊಟ್ಟಿದ್ದೇವೆ ಅನ್ನೋದು ಚರ್ಚಿಸೋಣ ಅನ್ನುವಂತ ಸವಾಲನ್ನ ಕೂಡ ಹಾಕಿದ್ದಾರೆ ಬಿಎಸ್ವೈ ಹಾಗೂ ನಾನು ಸೇರಿ ಎಲ್ಲರೂ ಕೂಡ 15 ಜಿಲ್ಲೆಗಳಲ್ಲಿ ಪ್ರವಾಸವನ್ನ ಮಾಡ್ತಾ ಇದೀವಿ ಇದೆಲ್ಲವೂ ಕೂಡ ಮೋದಿ ಇರಬಹುದು ಶಾ ಇರಬಹುದು ಅವರ ಒಂದು ಸೂಕ್ತ ಸಲಹೆಯ ಮೇರೆಗೆ ಈ ರೀತಿಯಾದಂತಹ ಪ್ಲಾನ್ ಗಳನ್ನು ಮಾಡ್ಕೊಂಡಿದ್ದೀವಿ ಅನ್ನುವಂತ ಸಮರ್ಥನೆಯನ್ನ ಮರು ಪ್ರಶ್ನೆಯನ್ನ ಕೂಡ ಹಾಕ್ತಾ ಇದ್ದಾರೆ ಒಂದು ಕಡೆ ಸಿದ್ದರಾಮಯ್ಯನವರು ಟಾಂಗ್ ಅನ್ನು ಕೊಡ್ತಾ ಇದ್ದಾರೆ ಇವತ್ತು ಮೋದಿ ಎಂಟ್ರಿ ಆಗ್ತಾ ಇದೆ 2 ತಿಂಗಳಲ್ಲಿ 5ನೇ ಬಾರಿಗೆ ಇವತ್ತು ಮೋದಿ ಅವರು ಬರ್ತಾ ಇರುವಂತದ್ದು ಜೊತೆಗೆ ಯಡಿಯೂರಪ್ಪನವರ ಹುಟ್ಟು ಹಬ್ಬ ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಉದ್ಘಾಟನೆಯನ್ನ ಮಾಡೋದಕ್ಕೆ ಅಥವಾ ಶಂಕುಸ್ಥಾಪನೆ ಈ ರೀತಿಯಾಗಿ ಹಲವು ಕಾರ್ಯಕ್ರಮಗಳಿಗೆ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಈಗ ಸಿದ್ದರಾಮಯ್ಯನವರು ಮೋದಿ ಅವರು ಬರ್ತಾ ಇರೋದಕ್ಕೆ ಒಂದು ಟಾಂಗ್ ಅನ್ನು ಕೊಟ್ಟರು ಏನಂತಂದ್ರೆ ಪ್ರವಾಹ ಆದಾಗ ಬರಲಿಲ್ಲ ಜನರು ಸತ್ತಾಗ ಬರಲಿಲ್ಲ ಆದರೆ ಈಗ ಬರ್ತಾ ಇದ್ದೀರಾ ಚುನಾವಣೆ ಇನ್ನೇನು 2 ತಿಂಗಳು 3 ತಿಂಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ಬರ್ತಾ ಇದ್ದೀರಾ ಅನ್ನುವಂತಹ ಮಾತುಗಳನ್ನು ಹೇಳಿದ್ರು ಅದಕ್ಕೆ ಈಗ ಟಾಂಗ್ ಅನ್ನು ಮತ್ತೊಂದು ಸರಿ ಕೊಡ್ತಾ ಇದ್ದಾರೆ ಅಶೋಕ್ ಅವರು ಅದಕ್ಕೆ ಮಾತು ಚಕಮಕಿ ನಡೀತಾ ಇರೋದನ್ನು ನಾವು ಗಮನಿಸ್ತಾ ಇದೀವಿ ಒಬ್ರಿಗೊಬ್ರು ಮಾತಿನ ಸವಾಲನ್ನು ಹಾಕ್ತಾ ಇದ್ದಾರೆ ನಾವು ಈಗ ಮೋದಿ ಅವರು ಇಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದೆ ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ ಹಾಗಾಗಿ ನಮ್ಮ ಸರ್ಕಾರ ಇರೋದ್ರಿಂದಾಗಿ ಬರ್ತಾ ಇದ್ದಾರೆ ವರಿಷ್ಠರು ಅನ್ನುವಂತಹ ಸಮರ್ಥನೆಯನ್ನು ಒಂದು ಕಡೆ ಅಶೋಕ್ ಅವರು ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಜೊತೆಗೆ ನಿಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ನೀವೆಲ್ಲಿ ಹೋಗಿದ್ರಿ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಮನಮೋಹನ್ ಸಿಂಗ್ ಅವರು ಏನಾದರೂ ಬಂದಿದ್ರ ಇಲ್ಲಿ ಕಷ್ಟ ಅಂತ ಸಂದರ್ಭದಲ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡ್ತಾ ಹೋಗ್ತಾ ಇದ್ದಾರೆ